ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳಿಲ್ವಾ ಮೋದಿ ಮೇನಿಯ ಮುಂದೆ ಎದುರಾಳಿ ಯಾರಾದರೂ ವೇಸ್ಟಾ ಯತೀಂದ್ರ ಪ್ರತಿಸ್ಪರ್ಧಿ ಆದರೆ ಸೂಕ್ತ ಅಂದಿದ್ದೇಕೆ ಸಿಂಹ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಎರಡು ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸಂಸದರಾದಂಥ ಪತ್ರಕರ್ತ ಪ್ರತಾಪ್ ಸಿಂಹ ಅವರು ಹ್ಯಾಟ್ರಿಕ್ ಗೆಲುವಿನ ಉತ್ಸಾಹದಲ್ಲಿದ್ದಾರೆ ಆದರೆ ಮೈತ್ರಿಯಿಂದಾಗಿ ಮೈಸೂರು ಟಿಕೆಟ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟು ಬಿಜೆಪಿಗ ಜೆಡಿಎಸ್ಗ ಅನ್ನೋ ಲೆಕ್ಕಾಚಾರ

ಪ್ರತಾಪ್ ಸಿಂಹ ಅವರ ಪರವಾಗಿ ನಿಂತ ಎಚ್ ಡಿ ಅವರು ಈ ಎಲ್ಲ ಬೆಳವಣಿಗೆಗಳ ನಡುವೆ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಅವರ ಕಾಲಿಗೆ ಆಶ್ ಬಿದ್ದು ಆಶೀರ್ವಾದವನ್ನು ಪಡೆದು ಸಂಕಷ್ಟದಲ್ಲಿ ಬೆನ್ನಿಗೆ ನಿಂತ ಕುಮಾರಣ್ಣ ಅವರಿಗೆ ನನ್ನ ಧನ್ಯವಾದಗಳಂತ ಹೇಳಿದ ಪ್ರತಾಪ್ ಸಿಂಹ ಅವರು ಈ ಫೋಟೋ ನೋಡ್ಕೊಬಿಟ್ಟು ಎಲ್ಲಿ ಟಿಕೆಟ್ ತಪ್ಪಿಡುತ್ತೋ ಪ್ರತಾಪ್ ಸಿಂಹಗೆ ಅಂತ ಅವ್ರ ಜೊತೆ ರಾಜಿ ಮಾಡ್ಕೊಳ್ಳೋಕೆ ಹೋಗೋರೆ ಅಣ್ಣ ನಮಗೆ ಟಿಕೆಟ್ ಬಿಡಿಸ್ಬಿಡಿ ಅಣ್ಣ ನೀವು ಬರಬೇಡಿ ಅಣ್ಣ ನಾನು ಅಣ್ಣ ಮೈಸೂರು ಕೊಡಗು ಅನ್ನೋ ಲೆಕ್ಕಾಚಾರದ ಬಗ್ಗೆ ಟೀಕೆ ಮಾಡ್ತಿರುವಂಥ ಕಾಂಗ್ರೆಸ್ಸಿಗರು ಎಸ್ ಇವೆಲ್ಲದರ ನಡುವೆ ಪ್ರತಾಪ್ ಸಿಂಹ ವರ್ಸಸ್ ಯಾರು ಅನ್ನೋ ಲೆಕ್ಕಾಚಾರಗಳು ಅಥವಾ ಬಿ ಜೆ ಪಿ ವರ್ಸಸ್ ಯಾರು ಅನ್ನೋ ಲೆಕ್ಕಾಚಾರಗಳು ಬಂದಾಗ ಪ್ರದೀಪ್ ಈಶ್ವರ್ ಘಂಟಾಘೋಷವಾಗಿ ಪ್ರತಾಪ್ ಸಿಂಹ ವಿರುದ್ಧ ಅಯೋಗ್ಯ ಮುಟ್ಟಾಳ ಅಂತ ಟೀಕೆಗಳು ಅಲ್ಲದೆ ಪಕ್ಷ ಘೋಷಿಸೋದಕ್ಕೂ ಮೊದಲೇ ಯತೀಂದ್ರ ಅಣ್ಣನೇ ಸೂಪರು ಯತೀಂದ್ರ ಅಣ್ಣ ನಿಂತ್ಕೊಂಡ್ರೆ ಗೆಲ್ಸ್ಕೊ ಬರ್ತೀವಿ ಈ ಸಲ ಪ್ರತಾಪ್ ಸಿಂಹಂಗೆ ಗೆಲುವು ಕನಸಿನ ಮಾತು ಯತೀಂದ್ರ ಅಣ್ಣ ಸಂಸದರಾಗಿ ಡೆಲ್ಲಿಗೆ ಹೋಯ್ತಾರೆ ಅಂತ ಪ್ರದೀಪ ಈಶ್ವರವರ ಹೇಳಿಕೆಗಳು ಇವೆಲ್ಲದರ ಬಳಿಕ ಪ್ರತಾಪ್ ಸಿಂಹ ಗುಡುಗವ್ರೆ ಒಂದೇ ತಿಂಗಳ ಅವಧಿಯಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಅಂತೆ ಕಂತೆಗಳ ಸಂತೆಯ ಹುತ್ತವನ್ನು ಕಟ್ಟಿದ ಪ್ರತಿಪಕ್ಷಗಳ ವಿರುದ್ಧ ಪ್ರತಾಪ್ ಸಿಂಹ ಕೆಂಡಕಾರದರು ಇದೀಗ ಪ್ರತಾಪ್ ಸಿಂಹ ಯತೀಂದ್ರಾರು ಬರಲಿ ಇನ್ಯಾರು ಬರಲಿ ಇಂದ್ರ ಚಂದ್ರ ಯತೀಂದ್ರ ಯಾರು ಬೇಕಾದ್ರೂ ಆಗಲಿ ಅಥವಾ ಯತೀಂದ್ರ ಅವರೇ ಪ್ರತಿಸ್ಪರ್ಧಿ ಆದರೂ ಕೂಡ ಸೂಕ್ತ ಮೋದಿಯವರ ಮೇನಿಯ ಮುಂದೆ ಯಾವ ಎದುರಾಳಿಗಳು ನಿಂತ್ಕೊಳ್ಳೋಲ್ಲ ಅಂತ ಟೀಕೆ ಮಾಡೋರೆ ಎಸ್ಪೆಷಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಮೇಲಿಂದ ಮೇಲೆ ಎದ್ದು ಕಾಣುತ್ತಿದೆ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನೇ ಕಣಕ್ಕಿಳಿಸಬೇಕು ಅಂತ ಒಂದಷ್ಟು ಜನ ಕಾಲೆಳಿತಾವರೆ ಇಂಥ ಪರಿಸ್ಥಿತಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನನ್ನ ಪ್ರತಿಸ್ಪರ್ಧಿಯಾಗಿ ಯತೀಂದ್ರ ಅವರೇ ನಿಂತ್ಕೋಬೇಕು ನಾನು ಗೆದ್ಕೋಬೇಕು ಅವಾಗಲೇ ಅಲ್ವಾ ಮಜಾ ಇನ್ಯಾರೋ ರಮೇಶು ಸುರೇಶು ನಿಂತ್ಕೋಬಿಟ್ಟು ನಾನು ಗೆದ್ರೆ ಏನು ಹೀಗಾಗಿ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಿ ಪುತ್ರ ವರ್ಸಸ್ ಪತ್ರಕರ್ತ ಈ ಫೈಟ್ ಆಗೇ ಬಿಡಲಿ ನೋಡೇ ಬಿಡೋಣ ಅಂತ ಸವಾಲನ್ನು ಹಾಕಿದ್ದಾರೆ ಪ್ರತಾಪ್ ಸಿಂಹ ವೀಕ್ಷಕರೇ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟಾ ಅನ್ನೋದು ಬಿ ಜೆ ಪಿಯಲ್ಲೂ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾಕೆಂದರೆ ರವಿ ಅವರು ಹೇಳ್ತಿದ್ರು ಪ್ರೀತಂ ಗೌಡ್ರು ಹೇಳ್ತೇ ನಾವು ಸಾಮಾನ್ಯ ಕಾರ್ಯಕರ್ತ ರೀ ಅಫಿಷಿಯಲ್ ಟಿಕೆಟ್ ಆದ್ಮೇಲೆ ನೋಡ್ಕೊಳ್ಳೋಣ ಅಲ್ಲಿವರೆಗೂ ನಾವು ಪಕ್ಷದ ಕಾರ್ಯಕರ್ತ ಅಂತ ಅಷ್ಟೇ ಪ್ರತಾಪ್ ಸಿಂಹ ಅವರು ಹಂಗೆ ಅನ್ಕೋಬೇಕು ನಾವು ಪಕ್ಷದ ಕಾರ್ಯಕರ್ತ ಪಶ್ಚದ ನಿಷ್ಠಾವಂತ ಕಾರ್ಯಕರ್ತ ಟಿಕೆಟ್ ಯಾರಿಗೆ ಕೊಡ್ತಾರೆ ಅಂತ ಒಂದು ಪ್ರತಾಪ್ ಸಿಂಹ ಅವರ ಅದಕ್ಕಿಂತ ಜಾಸ್ತಿ ಗೊಂದಲ ಕಾಂಗ್ರೆಸ್ಸಲ್ಲಿರೋದು ಯತೀಂದ್ರ ಅವ್ರು ನಿಂತುಬಿಟ್ಟು ಸೋತ್ಬಿಟ್ರೆ ಮಗನ ಭವಿಷ್ಯಕ್ಕೆ ನಾನೇ ಕಲ್ಲು ಮುಳ್ಳಾಕ್ತಂಗೆ ಆಗ್ಬಿಡುತ್ತೆ ನಾನೇ ಭವಿಷ್ಯಗದ ದಾರಿಗೆ ಮುಳ್ಳಾಗ್ತಂಗೆ ಆಗ್ಬಿಡುತ್ತೆ ಅಂತ ಅವ್ರಿಗೂ ಒಂದಷ್ಟು ಜನ ಆಪ್ತರು ಹೇಳ್ತಾವ್ರಂತೆ ಅಣ್ಣ ಬೇಡ ಬುಡಣ್ಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಜಯ್ ಎತ್ ರಿಟೆಕ್ ಅಣ್ಣ ಬೇಡ ಬುಡಣ್ಣ ಸಿದ್ದರಾಮಣ್ಣವ್ರೇ ಬೇಡ ಸಾಹೇಬ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವರ್ಣದಲ್ಲಿ ಯತೀಂದ್ರಣ್ಣನ್ನು ನಾವು ಗೆಲ್ಸ್ಕೊ ಬರ್ತೀವಿ ಅವ್ರ ತಲೆಗೆ ಲೋಕಸಭೆ ಅಂತೆಲ್ಲ ತುಂಬಿಬಿಟ್ಟು ಈ ಬಿ ಜೆ ಪಿ ಜೆ ಡಿ ಎಸ್ ಅವರು ಸೇರ್ಕೊಂಡು ಏನಾದ್ರು ಮಾಡಿಬಿಟ್ಟರು ಅಂತ ಹೀಗಾಗಿ ಸಿದ್ದರಾಮಯ್ಯ ಅವರು ಮಗನ ಭವಿಷ್ಯದ ಹಾದಿಯಲ್ಲಿ ಸೋಲು ಎದುರಾಗಬಾರ್ದು ಅಂತ ಕೂಡ ಎಚ್ಚರ ವಹಿಸೋರಂತೆ ಗೊತ್ತಿಲ್ಲ ಇನ್ನೂ ಲೆಕ್ಕಾಚಾರಗಳು ಯಾವ ರೀತಿ ನಡೀತಿದೆ ಅಂತ ಆದರೆ ಪ್ರತಾಪ್ ಸಿಂಹ ಅವರು ಇಷ್ಟೆಲ್ಲ ಡೆವಲಪ್ಗಳ ಬಳಿಕ ಡೆವಲಪ್ಮೆಂಟ್ ಬಳಿಕ ಹೇಳೋರೆ ಯತೀಂದ್ರನೇ ಆಗಲಿ ಅಭ್ಯರ್ಥಿ ನೋಡ್ಯಾ ಬಿಡೋಣ ಸಿ ಎಂ ಪುತ್ರ ವರ್ಸಸ್ ಪತ್ರಕರ್ತ ಅಂತ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ಯಾರು ಅಭ್ಯರ್ಥಿಗಳಾದರೆ ಹೈ ವೋಲ್ಟೇಜ್ ಫೈಟ್ ಇರುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು